ಹಾಲಲ್ಲಿ ಎಲ್ಲೆಲ್ಲ ರಿಲೀಸ್ ಆಗ್ತಿದೆ ಅಂತ ಅದನ್ನ ತಿಳ್ಕೊಂಡು ನಾನು ಬೇರೆವರಿಗೆಲ್ಲ ಹೇಳ್ತೀನಿ ಹತ್ತಿದೀವಿ ಯಾಕಂದ್ರೆ ಸ್ಲಮ್ ಅಂತ ಹೇಳಿ ಯಾವತ್ತೂ ಡಿವೈಡ್ ಮಾಡಬಾರದು ಎಲ್ಲರೂ ಒಂದೇ ತರ ಸೋ ಇದರಲ್ಲಿ ಎಲ್ಲ ಒಂದು ಹುಡುಗನಿಗೆ ಯಾವ ರೀತಿ ಎಜುಕೇಶನ್ ಸಿಗಬೇಕು ತಂದೆ ಯಾವ ರೀತಿ ತನ್ನ ಮಗನ ಯಾವ ರೀತಿ ಎಜುಕೇಟ್ ಮಾಡ್ತಾರೆ ಎಜುಕೇಟ್ ಮಾಡ್ತಾರೆ ಅನ್ನೋದನ್ನ ಚೆನ್ನಾಗಿ ತೋರಿಸ್ತಿದ್ದಾರೆ ಥ್ಯಾಂಕ್ ಯು ಬ್ರೋ ಮೂವಿ ಮಾತ್ರ ಸೂಪರ್ ಆಗಿತ್ತು ಬ್ರೋ ಸ್ಟಾರ್ಟಿಂಗ್ ನೋಡಬೇಕಾದ್ರೆ ಸ್ವಲ್ಪ ಏನು ಇದು ಹಿಂಗಿದೆಯಲ್ಲ ಮೂವಿ ಅಂದೆ ಲಾಸ್ಟ್ ಲಾಸ್ಟಲ್ಲಿ ನೋಡ್ತೀನಿ ಭಾರಿ ಆಗಿತ್ತು ಬ್ರೋ ಲೈಫಲ್ಲಿ ನಾನು ಈ ಮೂವಿ ನೋಡಿಬಿಟ್ಟು ಏನಾರ ದೊಡ್ಡದಾಗಿ ಸಾಧಿಸೇ ಸಾಧಿಸ್ತೀನಿ ಬ್ರೋ ಪಕ್ಕ ಬ್ರೋ ಇಷ್ಟ ಆಯಿತು ಬ್ರೋ ಕ್ಲೈಮ್ಯಾಕ್ಸ್ ಸಿನಿಮಾ ಬೊಂಬಾಟ್ ಆಗಿದೆ ಫುಲ್ ಖುಷಿನೇ ಅಷ್ಟೇ ಡೈಲಾಗ ಡೈಲಾಗಲ್ಲ ಒಡೆಯಕ್ಕೆ ಬರಲ್ಲ ಬರೀ ಮಾತಾಡಕ್ಕೆ ಬರುತ್ತೆ ಗುರು ಸಿನಿಮಾ ಸೂಪರ್ ಆಗಿತ್ತು ಒಳ್ಳೆ ನ್ಯೂಸ್ ಇದೆ ಮತ್ತೆ ಮಕ್ಕಳಿಗೆಲ್ಲ ಅನ್ನೋದಕ್ಕಿಂತ ಪೇರೆಂಟ್ಸ್ ಅವರು ಒಳ್ಳೇದಾಗಿ ರೀತಿ ತೋರಿಸ್ತಿದ್ದಾರೆ ಎಲ್ಲರೂ ಆರಾಮಾಗಿ ಎಲ್ಲರೂ ಪಿಕ್ಚರ್ ನೋಡ್ಬೋದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಒಟ್ಟಿಗೆ ನೋಡ್ಬೋದು ಸೂಪರ್ ಫಿಲಮ್ ಎಲ್ಲರೂ ಬಂದು ನೋಡ್ಬೇಕು ಸೂಪರ್ ಆಗಿತ್ತು ಫಿಲಮ್ ಸಕ್ಕತ್ತಾಗಿತ್ತು ಆ ಹುಡುಗ ಚಿಕ್ಕ ಹುಡುಗ ಮಾಡಿದವನಿಗೆ ಅಲ್ಲೋ ನಮ್ಮ ಫಿಲಮ್ ಸೂಪರ್ ಆಗಿತ್ತು ಸಾಲಾಗಿ ಚೆನ್ನಾಗಿತ್ತು ಈ ತರ ತಲೆ ಅಜಿತ್ ಪಾಸ್ ಆ ಬ್ಲಾಕ್ ಬಸ್ಟರ್ ಇಟ್ಟ ಹಾಕಬೇಕು ಸರ್ ಮೂವಿ ಬಂದಿ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್ ಥ್ಯಾಂಕ್ ಯು ಸರ್ ಮೂವಿ ಇಲ್ಲೆಲ್ಲೂ ನಡಕ ಆಗಲ್ಲ ಥ್ಯಾಂಕ್ ಯು ಬ್ರೋ ಫಿಲಮ್ ಇದೆಯಲ್ಲ ಬ್ರೋ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬ್ರೋ ಅಪ್ಪ ಅಮ್ಮ ಮಕ್ಕಳು ಯಾರು ಬಂದ್ರು ಅಂದ್ರೆ ಮಾತ್ರ ಕ್ರೇಜ್ ಆಗಿರುತ್ತೆ ಪಕ್ಕ ಮಾತ್ರ ಪಕ್ಕ ಫಿಲಮ್ ಮನೆಯವರೆಲ್ಲ ನೋಡಿದ್ರೆ ಪಕ್ಕ 100 ಡೇಸ್ ಬ್ರೋ ಫಿಲಮ್ ಲಾಸ್ಟ್ ಅಲ್ಲಿ ಅವರ ಅಪ್ಪ ಹೇಳ್ತಂಗ ಗೊತ್ತಾ ಡೈಲಾಗ್ ನಿನ್ಗೇನ್ ಫೋಕಸ್ ಇರುತ್ತೋ ನೀನ್ ದುಡ್ಡು ಮಾಡಕ್ ನೋಡಿದೆ ದುಡ್ಡು ಮೇಲೆ ಬಂತು ಅಂದ್ರೆ ನಿನ್ ಟ್ಯಾಲೆಂಟ್ ಯೂಸ್ ಮಾಡಿ ಇನ್ನೆಷ್ಟು ಬರಬೇಡ ಇದೆಲ್ಲ ನೋಡ್ಬೇಕು ಬ್ರೋ ನಮ್ಮ ಅಪ್ಪ ಬಂದು ನೋಡ್ಬೇಕು ಬ್ರೋ ನನ್ನ ಕೆಲಸ ಕಲ್ಸ್ತವ್ರೆ ಈ ಫಿಲಮ್ ನೋಡ್ರಿ ನಮ್ಮ ಅಪ್ಪ ಕೆಲ್ಸಕ್ಕೆ ಕಲ್ಸಲ್ಲ ಬ್ರೋ ಎಲ್ಲೆಲ್ಲಿಂದ ಬರ್ತಾರೆ ಬ್ರೋ ಇವೆಲ್ಲ ಅಯ್ಯೋ ಸುಮ್ಮನೆ ರೋದ್ನೆ ಬ್ರೋ ತಂದೆ ಮಗಂದು ಕ್ಯಾರೆಕ್ಟರ್ ಸೂಪರ್ ಆಗಿದೆ ಎಲ್ಲ ಬಂದು ನೋಡ್ಬೇಕು ಫ್ಯಾಮಿಲಿ ಪೂರ ಅಣ್ಣ ಒಂದೇ ಒಂದು ವಿಷಯ ಗುಲ್ಕನ್ಗೆ ಬೇಕು ಬನ್ನು ಬಂದು ನೋಡಿ ನಮ್ಮ ಜಾಡನ್ನು ಚೆನ್ನಾಗಿದೆ ಸರ್ ಪರವಾಗಿಲ್ಲ ಸೂಪರ್ ಸೂಪರ್ ಫ್ಯಾಬ್ಲೆಸ್ ಹೆವಿ ಆಸಮ್ ಸೂಪರ್ ಸೂಪರ್ ಚೆನ್ನಾಗಿದೆ ಸೂಪರ್ ಸೂಪರ್ ಮೂವಿ ಸೂಪರ್ ಆಗಿದೆ ಬ್ರೋ ಸೂಪರ್ ಸೂಪರ್ ಬ್ರೋ ಟ್ಯುಟೋರಿಯಲ್ಸ್ ನಡೆಸ್ತಾ ಇರೋರು ದಯವಿಟ್ಟು ಕರ್ಕೊಂಡ್ಬಂದು ನಿಮ್ಮ ಮಕ್ಕಳನ್ನ ದಯವಿಟ್ಟು ಈ ಮೂವೀಸ್ನ ಮೂವಿನ ತೋರಿಸಿ ಯಾಕಂದರೆ ಮೋಟಿವೇಶನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಥಿಂಗ್ ಈಸ್ ಇಂಪಾಸಿಬಲ್ ಅಂತಾರೆ ಇದರಲ್ಲಿ ಪಾಸಿಬಲ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅನ್ನೋ ತೋರಿಸಿದ್ದಾರೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆ ಇದು ಕೊಟ್ಟಿದ್ದಾರೆ ಎಜುಕೇಷನ್ ಮೈನ್ ಅಂತ ಹೇಳಿದ್ದಾರೆ ತುಂಬ ಖುಷಿ ಆಯ್ತು ನಮಗೆ ಒಳ್ಳೇದಾಯ್ತು ಈ ಮೂವಿ ಸ್ಲಮ್ಮಲ್ಲಿ ಯಾರ್ಯಾರು ಇದ್ದೀರಾ ಡ್ರೈವರ್ಸ್ ಆಗಲಿ ಯಾರೇ ಆಗಲಿ ಯಾರು ಮೇಲೆಯವರಲ್ಲ ಯಾರು ಕೀಳೋರಿಲ್ಲ ಎಲ್ಲರೂ ಒಂದೇ ಈ ಮೂವಿಯಿಂದ ನನಗೆ ಏನು ಅರ್ಥ ಆಯಿತು ಅಂದರೆ ನಮ್ಮ ತಂದೆ ತಾಯಿ ಏನಕ್ಕೆ ಬೈತಾರೆ ಏನಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಏನಕ್ಕೆ ಡೈಲಿ ಬೈತಾರೆ ಅಂದರೆ ಎಲ್ಲ ಬೈಯೋ ತಂದೆ ತಾಯಿಗಳು ಬಂದು ಈ ಮೂವಿನ ನೋಡಬೇಕು ಅಷ್ಟೇ ಜಾಡೆ ಸೂಪರ್ ಮೂವಿ ವೆರಿ ಫ್ಯಾಂಟಾಸ್ಟಿಕ್ ಮೂವಿ ಸೂಪರ್ ಸೂಪರ್ ಚೆನ್ನಾಗಿದೆ ಫಿಲಮ್ ಇಷ್ಟ ಚೆನ್ನಾಗಿದೆ ಸರ್ ಮೂವಿ ಮಾತ್ರ ಸೂಪರ್ ಆಗಿದೆ ಏನಂದ್ರೆ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಈ ಮೂವಿಲಿ ಚಿಕ್ಕ ವಯಸ್ಸಲ್ಲಿ ತಾಯಿ ಮಡ್ಲು ಸಿಗ್ಬೇಕು ತಂದೆ ಹೆಗಲು ಸಿಗ್ಬೇಕು ಅವಲೇ ಒಂದು ಇನ್ಸ್ಪಿರೇಷನ್ನು ಏನಂದ್ರೆ ಒಂದು ದುಃಖ ಅನ್ನೋದಿದ್ರೆ ಒಂದು ತಾಯಿ ಹತ್ರ ಹೇಳ್ಕೊಬೋದು ಏನಂದ್ರೆ ನಮಗೆ ಮೋಟಿವೇಶನ್ ಅಂತ ಒಂದು ಬಂದಾಗ ಒಂದು ಇನ್ಸ್ಪಿರೇಷನ್ ಆಗಿ ತಂದೆ ನಿಂತ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅದನ್ನ ಈ ಮೂವಿಲಿ ಸಖತ್ತಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಸಖತ್ತಾಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ಎಲ್ಲರೂ ಬಂದು ಈ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇನ್ಸ್ಪಿರೇಷನ್ ಆಯ್ತು ಈ ಮೂವಿ ಯಾರು ಮಿಸ್ ಮಾಡ್ಕೋಬೇಡಿ ಎಸ್ ಒಳ್ಳೆ ಇನ್ಸ್ಪಿರೇಷನ್ ಇದೆ ಸುದೀಪ್ ಸರ್ ಫ್ಯಾನ್ಸ್ಗೆಲ್ಲ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಈ ಸಿನಿಮಾ ಥ್ಯಾಂಕ್ ಯು ಎಲ್ಲರೂ ಬರ್ತಾ ಇದ್ದಾರೆ ನೆಕ್ಸ್ಟ್ ಎಲ್ಲ ಕೇಳ್ತಿದ್ದಾರೆ ಮೊದಲನೇದಾಗಿ ಡೈರೆಕ್ಟರ್ಗೆ ಮತ್ತೆ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ ಮತ್ತು ಎರಡನೇದು ಇಷ್ಟು ಜನ ಈ ಥರದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗೆ ಬಂದಿರೋದಕ್ಕೆ ಸೊ ಆಡಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸಿನಿಮಾ ತುಂಬ ಎಮೋಷ್ನಲ್ ಆಗಿದೆ ಯಾಕಂದ್ರೆ ನಮ್ಮ ಸಿನಿಮಾ ನೋಡ್ತೀವಿ ಆ್ಯಕ್ಟ್ ಮಾಡಿದ್ದೀವಿ ಡಬ್ಬಿಂಗ್ ಮಾಡಿದ್ದೀವಿ ಅದು ಬೇರೆ ಬೇರೆ ಪ್ರೊಸೆಸ್ಸಲ್ಲಿ ಬಟ್ ಈಗಲೂ ಸಿನಿಮಾ ನೋಡಬೇಕಂದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತೀವಿ ಪೇರೆಂಟ್ಸು ದಯಮಾಡಿ ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ಒಂದ್ಸತಿ ಈ ಸಿನಿಮಾ ನೋಡಿ ಸೊ ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಅಷ್ಟು ಮಾತ್ರ ಹೇಳ್ತೀನಿ ನನಗೆ ಏನು ಹೇಳಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ಅದನ್ನು ನಾನು ಕೂಡ ಆಡಿಯನ್ಸ್ ಥರ
ತುಂಬ ಎಮೋಷನಲ್ ಆಗ್ಬಿಟ್ಟಿದ್ದೀನಿ ಸಿನಿಮಾ ನೋಡಿ. ಅದೇ ಅದು ಕಂಟೆಂಟೇ ಆಗಿದೆ, ಸಿನಿಮಾ ಕಂಟೆಂಟೇ ಆಗಿದೆ. ಈಗ ನಾನು ಕಸಬೆ ಇದಾಗಿರೋದ್ರಿಂದ ಸೊ ನಿಮಗೆ ಸಿನಿಮಾ ಫಸ್ಟ್ ಆಫ್ ಇವನೊಬ್ಬ ಕೆಟ್ಟ ತಂದೆ ಅಂತ ಏನು ಪೋರ್ಟ್ರೇಟ್ ಮಾಡ್ತಾರೆ, ಅವನು ಯಾಕೆ ಹಂಗೆ ಪೋರ್ಟ್ರೇಟ್ ಮಾಡಿದ್ದಾರೆ ಅನ್ನೋದು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಆ ಹೆಸರೇ ಸಾಕು, ಯಾಕೆ ತೋರಿಸ್ಲಿಲ್ಲ ಅನ್ನೋದಕ್ಕೆ ಡೈರೆಕ್ಟರ್ ಕೇಳ್ಬೇಕು ನೀವು, ಡೈರೆಕ್ಟರ್ ಕೇಳ್ಬೇಕು ನೀವು. ಈಗ ಸಿನಿಮಾ ನೋಡುವಾಗ ನಾನು ಅದೇ ಕ್ಯೂರಿಯಾಸಿಟಿಯಿಂದನೇ ನೋಡಿದ್ದು, ಮೋಸ್ಟ್ಲಿ ಸುದ್ದಿ ಸರ್ ಕಡೆಯಿಂದ ಮಾಡಿಸಿರ್ಬೋದೇನೋ ಅಂತ ಗೊತ್ತಿಲ್ಲ ಅದು, ಬಟ್ ನಿಮ್ಗೆ ಇಂಪ್ಯಾಕ್ಟ್ ಅಂತ ಆಗುತ್ತಲ್ವಾ, ನೀವು ಅವ್ರನ್ನ ಕೇಳಿ, ಡೈರೆಕ್ಟರ್ನ ಕೇಳಿ, ಇಲ್ಲ ಸುದೀಪ್ ಸರ್ ಕೇಳಿ. ನಾಲ್ಕು ವರ್ಷದ ಕಷ್ಟ ಇವತ್ತು ಎಲ್ಲರೂ ಮುಖದಲ್ಲಿ ನೋಡ್ತಾ ಇದ್ದೀನಿ, ನಮ್ಮ ಕಷ್ಟನ ತೀರಿಸ್ತಾರೆ ಅಂತ ಅನ್ನೋ ಭಾವನೆ ಬಂದ್ಬಿಡ್ತಿದೆ ಫಸ್ಟ್ ಅಲ್ಲಿ. ದಯವಿಟ್ಟು ಕೈ ಮುಗಿತೀನಿ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಸಿನಿಮಾ ಮಾತ್ರ ಮಿಸ್ ಮಾಡಬೇಡಿ. ನಾನು 4 ವರ್ಷ ಏನು ಓಡಾಡಿದ್ವಿ ಇಷ್ಟು ಅಂತಂದರೆ ಪ್ರತಿಯೊಬ್ಬರಿಗೆ ತಲುಪಬೇಕು ಅಂತ ಓಡಾಡ್ತಾ ಇದ್ವಿ ಆ್ಯಕ್ಚುಲಿ. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ. ಒಬ್ಬರು ಮಕ್ಕಳಿಗೆ ಅಂತಲ್ಲ, ವಯಸ್ಸಾದವ್ರಿಗೆ, ಚಿಕ್ಕವರಿಗೆ, ದೊಡ್ಡವ್ರಿಗೆ, ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇದೆ. ಮತ್ತು ಮಿಸ್ ಮಾಡ್ಕೊಬಿಡಿ ದಯವಿಟ್ಟು, ಇದು ಬಿಟ್ಟಿನ ಬಿಟ್ಟು ಬೇರೆ ಏನು ಕೇಳೋಕ್ಕಿಲ್ಲ. ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ, ಹೆಚ್ಚು ಕಮ್ಮಿ ಮಾತಾಡೋದು ಹತ್ತು ಬಿಡ್ತೀನಿ ನಾನು ಇವಾಗ. ಯಾಕಂದರೆ ನನ್ನ ಥರನೇ ಎಲ್ಲರೂ ಪರಿಸ್ಥಿತಿ ಹಂಗೆ ಆಗಿಬಿಟ್ಟಿದೆ ಇವಾಗ, ಸಿನಿಮಾ ನೋಡಿರೋ ಪರಿಸ್ಥಿತಿ ಎಲ್ಲ ಹಂಗೆ ಆಗಿದೆ. ಸೊ ದಯವಿಟ್ಟು ಕೈ ಮುಗಿತೀನಿ ನಿಮಗೆ, ಒಂದು ಸರಿ ಥಿಯೇಟರ್ ಬಂದು ನೋಡಿ, ಒಂದೇ ಒಂದು ಸರಿಗೆ ಬಂದು, ಒಂದೇ ಒಂದು ಸರಿ, ಒಂದೇ ಒಂದು ಸರಿ ಪ್ಲೀಸ್, ಒಂದೇ ಒಂದು ಸರಿ ಬನ್ನಿ ಪ್ಲೀಸ್, ಪ್ಲೀಸ್ ಅಂದರೆ ಪ್ಲೀಸ್, ಒಂದು ಫ್ಯಾಮಿಲಿ ಸಮೇತ ಬನ್ನಿ, ಮಕ್ಕಳನ್ನ ಕರ್ಕೊಂಬನ್ನಿ, ಸಿನಿಮಾ ನೋಡಿ, ನಮ್ಗೆ ಹಾರೈಸಿ ಅಂತ ಕೇಳ್ಕೊತೀನಿ. ನಾನು ಈ ಸಿನಿಮಾನ ನನಗೆಲ್ಲೂ ತೋರಿಸ್ದೇನೆ, ನೀನು ನೋಡು ಫಸ್ಟ್ ಡೇ ಫಸ್ಟ್ ಶೋನೇ ಅಂದ್ಬಿಟ್ಟು ಕರ್ಕೊಂಬಂದಿರೋದು ಅಣ್ಣ, ಕಾದಿರೋದಕ್ಕೂ ಸಾರ್ಥಕ ಆಯಿತು ನನಗೆ. ಆ್ಯಂಡ್ ಖುಷಿಯಿಂದ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲೂ ಬೋರ್ ಹೊಡ್ಸಲ್ಲ ಸಿನಿಮಾ. ಇವಾಗ ಮೋಟಿವೇಶನ್ ಹೇಳ್ತಾ ಇದೀವಂತ ಬರೀ ಸೀರಿಯಸ್ಸಲ್ಲೇ ಕರ್ಕೊಂಡೋಗಲ್ಲ ಸಿನಿಮಾ, ನಿಮ್ಗೆ ಎಂಟರ್ಟೈನ್ ಮಾಡೋ ಟೈಮಲ್ಲಿ ಎಂಟರ್ಟೈನ್ ಮಾಡ್ತೀವಿ, ಅಳಿಸೋ ಟೈಮಲ್ಲಿ ಖಂಡಿತ ಅಳಿಸ್ತೀವಿ. ಎಲ್ಲ ಏಜ್ ಗ್ರೂಪ್ ಅವ್ರು ನೋಡ್ಬೋದಾದಂಥ ಸಿನಿಮಾ, ದಯವಿಟ್ಟು ಪೇರೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಮೋಟಿವೇಶನ್ ನಿಮ್ಮ ಮಕ್ಕಳಲ್ಲಿ ತುಂಬಬೇಕು ಅಂದರೆ ಈ ಚಿತ್ರಣ ಚಿತ್ರಮಂದಿರಕ್ಕೆ ಬಂದು ಕರ್ಕೊಂಡು ಬನ್ನಿ, ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟ ನಾಗೇಶ್ ಅಣ್ಣಗೆ, ಮತ್ತು ಜಾನಕಿ ರಾಮ್ ಸರ್ಗೆ, ಸರ್ವೇಶ್ ಸರ್ಗೆ, ಆ್ಯಂಡ್ ವಿನೋದ್ ದಯಾಳನ್ ಸರ್ಗೆ, ಎಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.